ಕಾವೇರಿ ಮಂದಿರ್ ಬಂದ್ರಾ? ಹೌದು ಸರ್. ಎಲ್ಲಿದ್ದಾರೆ? ನಾನೇ ಹೇಳಿದ್ದಮ್ಮ, ಫಸ್ಟ್ ಫ್ಲೋರ್ ಓಟಿತ್ರಿ ಇರೋದಕ್ಕೆ, ಮೋಸ್ಟ್ಲಿ ಅಲ್ಲೇ ಇರ್ತಾರೆ, ನಡ್ರಿ ಹೋಗೋಣ. ಚಂದ್ರು ಅಂಕಲ್ ಹೇಗಿದ್ದಾರೆ? ಡಾಕ್ಟರ್ ಏನ್ ಹೇಳಿದ್ರು? ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಮ್ ಕಾವೇರಿ ತನ್ ಜೀವನನೇ ಅಡ ಇಟ್ಲು, ತನ್ ಜೀವನನ ಹಾಳ್ ಮಾಡ್ಕೊಂಡ್ಬಿಟ್ಲಪ್ಪ. ಏನ್ ಹೇಳ್ತಿದ್ರ ಅಜ್ಜಿ, ಅಂತದೇನಾಯ್ತು? ಅವನ ಹತ್ರ ಇದ್ದಾನೆಲ್ಲ, ನಿನ್ ಜೊತೆ ಜಗಳ ಆಡ್ತವನು. ಅವನೇ ಆಪರೇಷನ್ ದುಡ್ಡು ಕೊಟ್ಟಿದ್ದು. ಅವ್ನು ದುಡ್ಡು ಕೊಡ್ಬೇಕು ಅಂದ್ರೆ ಕಾವೇರಿ ತನ್ನ ಮದ್ವೆ ಆಗ್ಬೇಕು ಅಂತ ಬಾತ್ ತಗೊಂಡ. ಹಾಗೆ ಇಲ್ಲಿ ಚಂದ್ರನ ಆಪರೇಷನ್ ಕರ್ಕೊಂಡ್ರೆ ಅವನು ಕಾವೇರಿ ಈಗಲೇ ನನ್ ಮದ್ವೆ ಆಗ್ಬೇಕು ಅಂತ ಅವಳು ಕರ್ಕೊಂಡು ಹೋಗ್ಬಿಟ್ಟಪ್ಪ. ಏನ್ ಹೇಳ್ತಿದ್ದೀರಾ ನೀವು? ಕಾವೇರಿ ಅವರು ನಿಜವಾಗ್ಲೂ ಅವ್ರ ಔಡಿನ ಮದ್ವೆ ಆಗ್ತಿದಾರ? ಅವಳ ಬೇರೆ ಆಯ್ಕೆನೇ ಇಲ್ಲಪ್ಪ. ಎಷ್ಟು ಕಡೆ ದುಡ್ಡುಗೋಸ್ಕರ ಪ್ರಯತ್ನ ಪಟ್ಲು, ಎಲ್ಲ ದುಡ್ಡು ಹೊಂಚಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಅವಳು ಆ ಕೆಟ್ಟ ಹುಳು ರುದ್ರನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಮಾತು ಕೊಟ್ಬಿಟ್ಲಪ್ಪ. ಏನ್ ಹೇಳ್ತಿದ್ದೀರಮ್ಮ ನೀವು? ಆ ರುದ್ರ ದುಡ್ಡು ಕಟ್ಟಿದ್ನ? ಇಲ್ಲ ಇಲ್ಲ, ದುಡ್ಡು ಕಟ್ಟಿದ್ದು ನಾನು. ಅದೇ ಹೇಗ್ ಸಾಧ್ಯ? ತಾನೇ ದುಡ್ಡು ಕೊಟ್ಟಿದ್ದು ಅಂತ ರಸೀದಿ ತಂದು ಕಾವೇರಿ ತೋರಿಸ್ದ? ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲಪ್ಪ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಹಾಸ್ಪಿಟಲ್ ಅಲ್ಲಿ ನಿಮಗೋಸ್ಕರ ನಿಮ್ ಫ್ಯಾಮಿಲಿನವ್ರಿಗೋಸ್ಕರ ಹುಡುಕ್ತಾ ಇದ್ದೆ ನಾನು. ನೀವ್ ಯಾರು ಕಾಣ್ಲಿಲ್ಲ. ಅದೇ ಟೈಮ್ಗೆ ಅವ್ನು ನನ್ ಮುಂದೆ ಬಂದು ನಿಂತ್ಕೊಂಡು ತಾನು ನಿಮ್ ಸಂಬಂಧಿ ಅಂತ ಹೇಳ್ದ. ನನ್ನ ಕೈಲಿದ್ದ ರಸೀದಿನ ಅವ್ನ ಕೈ ಕೊಟ್ಟು ಇದನ್ನ ಅವ್ರ ಮನೆಯವ್ರಿಗೆ ತಲುಪಿಸ್ಬಿಡು ಅಂತ ಹೇಳಿದೆ. ಅದನ್ನೇ ಅವ್ನು ಅಡ್ವಾಂಟೇಜ್ ತಗೊಂಡಿದ್ದಾನೆ, ನಿಮಗೆ ಮೋಸ ಮಾಡಿದಾನೆ. ಅಯ್ಯಯ್ಯೋ, ನಮ್ಮ ಮೋಸ ಮಾಡ್ಬಿಟ್ಟಪ್ಪ, ಮೋಸ ಮಾಡ್ಬಿಟ್ಟ. ಈಗೇನಪ್ಪ ಮಾಡೋದು, ಏನ್ ಮಾಡೋದು ಈಗ? ಅದೆಲ್ಲ ಆಮೇಲೆ ವಿಚಾರಿಸೋಣ. ನಾವು ಕಾವೇರಿನ ಮೊದಲು ತಡಿಬೇಕು, ಇಲ್ಲಾಂದ್ರೆ ಮದ್ವೆ ಆಗ್ಬಿಡುತ್ತೆ. ಬೇಗ ಹೋಗಪ್ಪ, ನನಗೆ ಟೆನ್ಷನ್ ಆಗ್ತಿದೆ. ಅಮ್ಮ, ನೀನು ಸ್ವಲ್ಪ ಸಮಾಧಾನವಾಗಿರು. ಮೊದಲೇ ನಿನಗೆ ಆರೋಗ್ಯ ಸರಿ ಇಲ್ಲ, ನೀನು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ನಮಗೂ ಟೆನ್ಷನ್ ಆಗುತ್ತಮ್ಮ. ನೋಡು, ಆ ಕಾರ್ ಮುಂದೆನೆ ಹೋಗ್ತಾ ಇದೆ, ಅವ್ನು ಎಲ್ಲೂ ಹೋಗಲ್ಲ. ಈ ಮದುವೆ ಖಂಡಿತವಾಗ್ಲೂ ತಪ್ಪತ್ತೆ. ಪ್ಲೀಸ್ ಸ್ವಲ್ಪ ಆರಾಮಾಗಿರು, ಸಮಾಧಾನವಾಗಿ ಸ್ವಲ್ಪ ಫಾಸ್ಟಾಗಿ ಹೋಗಪ್ಪ. ಹಾಡಾಡು. ಕಾವೇರಿ ಯಾಕೆ ಇಂಥ ನಿರ್ಧಾರ ತಗೊಂಡ್ಬಿಟ್ಲು? ತನ್ನ ಜೀವನದ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಸಾಲ ಕೊಟ್ಟವ್ರನ್ನ ಮದ್ವೆ ಆಗೋದಕ್ಕಾಗುತ್ತೇನೋ, ಅವನ್ ಬೇರೆ ರೌಡಿ ಅಂತೀರ. ಕಾವೇರಿ ಜೀವನದ ಗತಿ ಏನು? ಅವ್ರ ಮಾವನ್ನ ಉಳಿಸ್ಕೊಳ್ಳೋದಕ್ಕೆ ತನ್ನ ಜೀವನನೇ ಪಣವಾಗಿಟ್ಬಿಟ್ಲು. ಅಜ್ಜಿ, ಇದರಲ್ಲಿ ಕಾವೇರಿ ಅವ್ರದ್ದು ಏನು ತಪ್ಪಿರಲ್ಲ. ಅವನು ತುಂಬಾ ಕೆಟ್ಟ ಮನುಷ್ಯ, ಏನೇನೋ ಮ್ಯಾನಿಪುಲೇಟ್ ಮಾಡಿ ಕಾವೇರಿ ಅವ್ರನ್ನ ಸಿಕ್ಕಾಕ್ಸಿರ್ತಾನೆ. ಅಷ್ಟು ಒಳ್ಳೆ ಹುಡುಗಿಗೆ ಮೋಸ ಮಾಡೋ ಮನಸ್ಸು ಅವನಿಗೆ ಹೇಗ್ ಬಂತು? ಪಾಪ ಕಾವೇರಿ ಯಾರಿಗೂ ಕೇಡ್ ಬಯಸಲ್ಲ. ಎಲ್ರ ಮುಖದಲ್ಲೂ ನಗು ತರಿಸೋ ಆ ಹುಡುಗಿಗೆ ದೇವ್ರು ಎಷ್ಟೊಂದು ಕಷ್ಟ ಕೊಡ್ತಿದ್ದಾನಲ್ಲ. ಅವಳ ಜೀವನದಲ್ಲಿ ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಿರೋದನ್ನ ನೋಡ್ತಾ ಇದ್ರೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಅಲ್ಲ, ಆ ರೌಡಿನ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡ್ಲಿ ಇವಳು? ಬೇಗ ಹೋಗಪ್ಪ ಅಗಸ್ತ್ಯ, ಬೇಗ.
ಬೇಗ ನಡೆಯೋ. ಎಲ್ಲರೂ ಇದ್ದೀರಾ? ಆ ಸಿಟಿ ಅವನು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಅವನು ಹಳ್ಳಿಗೆ ಬರಬಾರ್ದು. ಅಣ್ಣ, ನೀವೇನು ಚಿಂತೆ ಮಾಡಬೇಡಿ, ನಾನು ಬರ್ದಿರೋ ಹಾಗೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅಗಸ್ತ್ಯ, ಫಾಸ್ಟಾಗಿ ಹೋಗು, ನಾನೇ ಹೇಳ್ತಿದ್ದೀನಲ್ಲ, ಫಾಸ್ಟಾಗಿ ಹೋಗು. ಏನ್ ಮಾಡೋದು ಶಶಿ, ಒಂದು ಕ್ಷಣನೂ ವೇಸ್ಟ್ ಮಾಡಕ್ಕಾಗಲ್ಲ. ಯಾವ ಕ್ಷಣದಲ್ಲಾದ್ರೂ ಅವನ್ ಕಾವೇರಿಗೆ ತಾಳಿ ಕಟ್ಬಿಡ್ತಾನೆ. ಹೀಗಾದ್ರೆ ನಾವಲ್ಲಿ ಹೇಗ್ ತಲುಪೋದು? ಮದ್ವೆನ ಹೇಗ್ ನಿಲ್ಸೋದು? ನೀವಿಬ್ರು ಯಾವ್ದೇ ಕಾರಣಕ್ಕೂ ಕೆಳಗಡೆ ಇಳಿಬೇಡಿ, ಇವ್ರನ್ನ ನಾನ್ ನೋಡ್ಕೋತೀನಿ. ಹುಷಾರಾಗಿಸ್ತೀಯಾ? ಒಬ್ಬೊಬ್ಬನಿಗೂ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅಗಸ್ತ್ಯ. ಏನಾಯ್ತು ಅನ್ಕತೆ ಅಣ್ಣ? ಅವ್ರನ್ನೆಲ್ಲ ಹಿಡ್ದಾಗಿದೆ ಅಣ್ಣ, ನೀವೇನು ಚಿಂತೆ ಮಾಡಬೇಡಿ. ಆ ಕಾವೇರಿ ಬಾಬಾ, ಆ ಇಲ್ಲೇ ನಮ್ಮ ಮದುವೆ, ಜಾಸ್ತಿ ಟೈಮ್ ಇಲ್ಲ, ಬೇಗ ರೆಡಿ ಆಗಬೇಕು. ಅತ್ತೆ ಕಾವೇರಿನ ಅಲ್ಲಿ ಕರ್ಕೊಂಡೋಗಿ. ಕಾವೇರಿಗೆ ಮದುವೆ ಸೀರೆ ಒಡವೆ ಎಲ್ಲ ಅಲ್ಲಿ ರೆಡಿ ಇದೆ. ಕಾವೇರಿನ ಮದುಮಗಳ ಥರ ರೆಡಿ ಮಾಡ್ಕೊಂಡು ಕರ್ಕೊಂಬನ್ನಿ. ಗೊತ್ತಲ್ಲ ನಮಗೆ ಜಾಸ್ತಿ ಟೈಮ್ ಇಲ್ಲ. ಸರಿ ಬಾ ಕಾವೇರಿ. ಅಗಸ್ತ್ಯ ಡಾಡ್ ಹತ್ಕೊಳ್ಳಿ, ಅಜ್ಜಿ ಬನ್ನಿ. ಯಾಕೆ ಏನಾಯ್ತು? ಪಂಚರ್ ಆಗಿದೆ ಡಾಡ್, ಪಂಚರ್ ಆಗೋದಿಕ್ ಸಾಧ್ಯನೇ ಇಲ್ಲ, ಎಲ್ಲ ಈಡಿಯಟ್ಸ್ಗಳೇ ಮಾಡಿರ್ತಾರೆ. ಅಯ್ಯೋ ದೇವ್ರೆ, ಏನಾದ್ರೂ ಮಾಡಿ ಕಾವೇರಿನ ಕಾಪಾಡಬೇಕು, ಇಲ್ಲ ಅಂದ್ರೆ ಅವಳ ಜೀವನ ನರ್ಕ ಆಗೋಗ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡಕ್ ಹೊರಟ್ರೆ 108 ವಿಘ್ನ ಆಗುತ್ತಲ್ಲಪ್ಪ. ಕಾವೇರಿ ಜೀವನ ಜವಾಬ್ದಾರಿ ನಮ್ದು, ಬೇಗ ಹೋಗಿ ನಾವಲ್ಲಿ ರೀಚ್ ಆಗ್ಲೇಬೇಕು. ಅವನ್ ಹೋಗಿ ಸ್ಪೀಡ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಲ್ಸಿ ತಾಳಿ ಕಟ್ಟಿದ್ರು ಆಶ್ಚರ್ಯ ಇಲ್ಲ. ಅಲ್ಲಿಯ ಮಗು ಜೀವ ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಅದೆಷ್ಟು ಒದ್ದಾಡ್ತಿದ್ಯೋ ಏನೋ. ಅವಳಿಗೆ ಸಮಾಧಾನ ಮಾಡೋದಕ್ಕೂ ಕೂಡ ಯಾರೂ ಇಲ್ಲ.
ಕಸ್ತ್ಯ, ಅಮ್ಮ ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ.